ಚಾನಲ್ ಮಂಜುಶ್ರೀ ಜನರಲ್ ಲೈನ್ ಕಿಚನ್ ಯೋಗ್ಸ್ ಎಲ್ಲರೂ ಆರಾಮದಿರಿ ಅನ್ಕೊಳತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಇವಾಗ 12:25 ಆಗೈತಿ ಈ ವ್ಲಾಗ್ ಶುರು ಮಾಡ್ಕೊಂಡಿನಿ. ಮುಂಚೆ ಎಲ್ಲ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ಬರ್ತಿದ್ವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ರುಟೀನ್ ಹೆಂಗಿರ್ತೈತಿ ಅಂತ. ಬಟ್ ಇತ್ತೀಚೆಗೆ ಜಾಸ್ತಿ ವ್ಲಾಗ್ಸ್ ಹಾಕ್ಲಕ್ಕ ಆಗವಲ್ದು. ಆಮೇಲೆ ಈ ಯೂಟ್ಯೂಬ್ನ್ಯಾಗ ದಿನ ಕಳೆದಂಗೆಲ್ಲ ಒಂದೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅಂತ ಬರ್ತಾವೆ, ಅದೆಲ್ಲನೂ ದಾಟ್ಕೊಂಡು ಮುಂದೋಗೋದೈತಲ್ಲ, ಭಾಳ ಕಷ್ಟ ಆಗ್ತೈತಿ. ಸೊ ಆಮೇಲೆ ಡೈಲಿ ಹಾಕೋಕ್ಕಿಂತ ಒಂದು 2-3 ಡೇಸ್ಗೆ ಒಂದ್ಸಲನಾದರೂ ಹಾಕಿದ್ರೆ ಆಯಿತು ಅಂತ, ಯಾಕಂದ್ರೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ ನಾನು. ಸೊ ಹಂಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಾತೀನಿ, ಇವತ್ತು ಶೂಟ್ ಮಾಡಾತೀನಿ. ನೋಡೋಣಂತ್ರಿ ಇವತ್ತಿನ ರುಟೀನ್, ಇವತ್ತಿನ ವ್ಲಾಗ್ ಯಾವ ರೀತಿ ಇರ್ತೈತಿ ಏನು ಎಂತ ಅಂತ ನೋಡ್ಕೊಂಬರೋಣ ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಬರಿ ವಿಡಿಯೋನ ಶುರು ಮಾಡೋಣ ಅಂತ. ಇಲ್ಲಿಂದ ನನ್ನ ರುಟೀನ್ ಏನೇನು ಆಗ್ತೈತೆ ಅಂತೇಳಿ ಎಷ್ಟು ಸದ್ಯನೂ ಅಷ್ಟು ಶೇರ್ ಮಾಡ್ತೀನಿ. ಕಂಪ್ಲೀಟ್ ಆಗಿಲ್ಲ ಆದರೂ ಪರವಾಗಿಲ್ಲ, ಎಷ್ಟು ಆಗ್ತೈತಿ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಮೇಲೆ ದೀಪಾವಳಿ ಆದಾಗಿಂದ ಇಲ್ಲಿವರೆಗೂ ನನ್ನ ಕಬೋರ್ಡ್ ಆಲತ್ತು ಏನಾಗೈತೆ ಅಂತ ನೋಡ್ರಿ. ನೋಡಿದ್ರೆ ಮೆಸ್ಸಿ ಆಗಿಬಿಟ್ಟೈತಿ, ಫುಲ್ ಮೆಸ್ಸಿ ಆಗೈತಿ. ನಾನು ಇಲ್ಲಿ ತಂದಿರೋದು ಕಡಿಮೆ ಬಟ್ಟೆ, ಅದ್ರಾಗ ಕಡಿಮೆ ಬಟ್ಟೆ ಒಳಗೆ ಇಷ್ಟು ಮೆಸ್ಸಿ ಆಗೈತಿ. ಇದೆಲ್ಲ ಸರಿ ಮಾಡಬೇಕು. ಎಲ್ಲಿಗಾದರೂ ಹೋಗೋದು ಬಂತಂದ್ರೆ ಪಟಾಪಟ ಅಂತೆ ಒಂದು ಸೀರೆ ತೊಗೊಂಡು ಉಟ್ಕೊಳ್ಳೋದಿಲ್ಲ ಹೆಣ್ಮಕ್ಳು. ನಾವು ಅದು ಬೇಡ ಇದು ಬೇಡ ಅಂತ ಇಷ್ಟು ಸೀರೆ ಕಿತ್ತೆ ಆಡಿರ್ತೀವಿ. ಇವೆಲ್ಲ ಜೋಡಿಸ್ಬೇಕಂದ್ರೆ ಮತ್ತು ಒನ್ ಡೇ ಫುಲ್ ಬೇಕಾಗ್ತೈತಿ. ಇದು ಜಸ್ಟ್ ನನ್ನ ಸೀರೆ ಇಡು ವಾರ್ಡ್ರೋಬ್ ಅಷ್ಟು. ಇನ್ನು ನನ್ನ ಡೈಲಿ ಡ್ರೆಸ್ಸಸ್ಸು ಮತ್ತು ಎಲ್ಲಿಗೇನು ಹೋಗೋದು ಹೋಗುವಾಗ ಹಾಕೊಳ್ಳೋದು ಅದೆಲ್ಲ ಬೇರೆ ಅದ್ರೊಳಗೆ ಇಟ್ಟೀನಿ. ಇಷ್ಟು ಆಗೈತಿ. ಇದೆಲ್ಲ ಒಗೆದಿದ್ದೆ ನಾನು ಹಬ್ಬದ ಗದ್ದಲದೊಳಗೆ, ನಾನು ಯಾವುದೋ ನೀಟಾಗಿ ಇಡೋಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ಇದೆಲ್ಲ ಜೋಡಿಸ್ಬೇಕು. ಇದು ಬ್ಯಾಗ್ ನೋಡಿರಿ, ಹಸ್ಬೆಂಡ್ ಆಫೀಸ್ ಕಡೆಯಿಂದ ಕೊಟ್ಟು ಕಳಿಸ್ಯಾರ. ಇವೆಲ್ಲ ತೆಗೆದು ನೀಟಾಗಿ ಪ್ಯಾಕ್ ಮಾಡಿಡ್ಬೇಕಿಲ್ಲ, ಧೂಳು ಧೂಳು ಆಗಿಬಿಡ್ತೈತಿ ಕೆಳಗೆ. ಇದು ನಾನು ಬಟ್ಟೆ ಕಟ್ ಮಾಡೋದು ತೋರಿಸಿದ್ದೆ ನಾನು, ಬಟ್ ಒಲಿದು ತೋರಿಸಿದ್ದಿಲ್ಲ. ಜಿಪ್ ಹಾಕಿದ್ದೆ ಅಂದರೆ ವೆನಿಟಿ ಬ್ಯಾಗ್ ಆಗ್ತಿತ್ತು, ಬಟ್ ನಾನು ಮಷಿನ್ ಸಾಮಾನುಗಳೆಲ್ಲ ಇದ್ರಾಗ ಹಾಕಿಟ್ಟಾಯಿತು ಸ್ಟೋರ್ ಮಾಡಿ ಅಂತೇಳಿ. ಇಷ್ಟೇ ಸಿಂಪಲ್ ಹೊಲ್ದೇನೆ, ಭಾಳ ದಿನ ಆಯ್ತು ಅದು ಹೊಲ್ದೆ. ಇದೆಲ್ಲ ಮತ್ತೆ ಆರ್ಗನೈಸ್ ಆದ್ಮ್ಯಾಗ ನಿಮ್ಗೆ ತೋರಿಸ್ತೀನಿ ಅಂತ. ಸ್ವಲ್ಪ ನಾನು ಯಾವಾಗಲೂ ಮೆಸ್ಸಿಯಾಗಿ ಇಡೋಲ್ಲ, ನೀಟಾಗಿ ಇಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಹಬ್ಬ ಹರಿದಿನ ಬಂತಂದ್ರೆ ಒಪ್ಪಿಕೆ ಹಾಕ್ತೀನಲ್ಲ, ಅದೆಲ್ಲನೂ ನೋಡ್ಕೊಳಕ್ಕಾಗಲ್ಲ. ಈಗ ಜೋಡಿಸ್ಬೇಕು, ನೀಟಾಗೆಲ್ಲ ಜೋಡಿಸಿ ಆದ್ಮ್ಯಾಗ ಮತ್ತೊಂದ್ಸಲ ತೋರಿಸ್ತೀನಿ ಅಂತ ನಿಮಗೆ. ಈಗ ನಾನು ಕುಷನ್ ಕವರ್ಸ್ ಮತ್ತು ಸೋಫಾ ಕವರ್ಸ್ ಎಲ್ಲನೂ ವಾಶ್ ಮಾಡೋಕೆ ಹಾಕಿದ್ರಾಯಿತು ಅಂತೇಳಿ, ಯಾಕಂದರೆ ದೀಪಾವಳಿಗೆ ಹಾಕಿದ್ದು ವಾಪಸ್ ನಾನು ಕ್ಲೀನ್ ಮಾಡಿದ್ದೆ ಇಲ್ಲ. ಹಂಗಾಗಿ ಈಗ ನಾನು ವಾಷಿಂಗ್ ಮಿಷಿನ್ಗೆ ಒಂದು 15 ಮಿನಿಟ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡೆ ಅಂದ್ರೆ ಕ್ವಿಕ್ಕಾಗಿ ವಾಶ್ ಆಗ್ತಾವೆ. ಸೊ ಜಾಸ್ತಿ ಏನು ಗಲೀಸ್ ಆಗಿರಲ್ಲ. ಸೊ ಹಂಗಾಗಿ ನನಗೊಂದು ವಾಷಿಂಗ್ ಮಿಷಿನ್ ಬಗ್ಗೆ ಸಿಕ್ಕಾಪಟ್ಟಿ ಕಮೆಂಟ್ಸ್ ಬರ್ತಿರ್ತಾವೆ, ಬಟ್ ಇದ್ರೊಳಗೆ ನಾನು ಶೇರ್ ಮಾಡಿದೆ ಅಂದ್ರೆ ಕನ್ಫ್ಯೂಸ್ ಆಗಿಬಿಡ್ತೈತಿ, ಯಾವ ವ್ಲಾಗ್ನಾಗ ಶೇರ್ ಮಾಡಿದ್ರೆ ಅಂತ ಮತ್ತೆ ಕೇಳ್ತೀರಿ. ಹಾಗಾಗಿ ನಾನು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇಲ್ಲಿ ಕಮೆಂಟ್ ಹಾಕಿನಿ, ಅವ್ರ ಹೆಸರು ನೆನಪು ಬರವಲ್ದು ನನಗೆ, ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ಅಂದ್ರೆ ಗೊತ್ತಾಗಿರ್ತೈತಿ. ದಯವಿಟ್ಟು ಕ್ಷಮಿಸಿ, ನಾನು ಸಪ್ರೇಟಾಗಿ ವಿಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ವಾಷಿಂಗ್ ಮಿಷಿನ್ ಬಗ್ಗೆ ನನಗೆ ಗೊತ್ತಿದ್ದಷ್ಟು. ರೊಟ್ಟಿ ಮತ್ತು ಕಾಳು ಪಲ್ಯ ರೆಡಿ ಆಯಿತು. ಸೊ ಈಗ ನಾನು ಟೊಮೆಟೊ ರೈಸ್ ಮಾಡಾತೀನಿ. ಸಾಂಬಾರು ಡೈಲಿ ತಿಂದು ಬೇಜಾರಾಗಿರ್ತೈತಲ್ಲ, ಸೊ ಹಂಗಾಗಿ ಮಜ್ಜಿಗೆ ಅಂತೂ ಊಟ ಆದಮೇಲೆ ಕಂಪಲ್ಸರಿ ಬೇಕಾಗ್ತೈತಿ. ಸೊ ಅದ್ರ ಜೊತೆಗೆ ನಾನು ಸಾಂಬಾರು ಏನೂ ಮಾಡಿಲ್ಲ, ಟೊಮೆಟೊ ಬಾತ್ ಮಾಡಿದ್ದಾಯ್ತಂತ. ಇಲ್ಲಿ ಎಲ್ಲ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಟೀನಿ, ಒಗ್ಗರಣೆ ಕೂಡ ಆಗ್ತೀನಿ. ಈಗ ಈ ರೆಸಿಪಿನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ, ಲಿಂಕ್ ಎಂಡ್ ಸ್ಕ್ರೀನೇ ಕೊಟ್ಟಿರ್ತೀನಿ ಅಂತ ಚೆಕ್ ಮಾಡಿರಿ, ಆದ್ಮೇಲೆ ಮತ್ತೆ ಸಿಗ್ತೀನಿ ಅಂತ. ಬರೀ ಇವತ್ತಿನ ಊಟಕ್ಕೆ ಜೋಳದ ರೊಟ್ಟಿ ಐತಿ, ಉಳ್ಳಾಗಡ್ಡಿ,
ಗ್ರೀನ್ ಸಲಾಡ್ ಏನು ಕಟ್ ಮಾಡಿಲ್ಲ, ಮೊಸರು, ಶೇಂಗಾ ಚಟ್ನಿ, ಅಗಸೆ ಚಟ್ನಿ ಮತ್ತು ಹುರುಳಿ ಕಾಳಿನ ಪಲ್ಯ. ಸೊ ಇವತ್ತಿನ ಹೆಲ್ದಿ ಫುಡ್ ಇಷ್ಟ ಊಟ ಮಾಡಿ ಮತ್ತು ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ. ಸೂಪರಾಗೈತಿ ಪಲ್ಯ ಮಾತ್ರ. ಸೊ ಒಂದು ಬೈಟ್ ತಿಂದು ಹೇಳತ್ತೀನಿ. ಈ ರೆಸಿಪಿಯೆಲ್ಲ ನಾನು ಆಲ್ರೆಡಿ ಶೇರ್ ಮಾಡೀನಿ, ನೋಡಿಲ್ಲ ಅಂದ್ರೆ ನೋಡ್ರಿ, ಊಟ ಮಾಡಿ ಮತ್ತು ನಿಮ್ಗೆ ಸಿಗ್ತೀನಿ ಅಂತ. ಈಗ ಸುಮಾರು 6:30 ಒಂದು 7 ಗಂಟೆ ಆಗಿತ್ತು. ಹಸ್ಬೆಂಡನ ಆಫೀಸಿಂದ ಬಂದರು. ಈಗ ಒಂದು 2 ಡೇಸ್ ಆಯಿತು ಜಲ್ದಿ ಬರಾತ್ರ, ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆಮೇಲೆ ಚಾ ಕುಡಿಬೇಕು ಅನಿಸ್ತು, ಅವ್ರು ಜಲ್ದಿ ಬಂದಿದ್ರಲ್ಲ ಹಂಗಾಗಿ ಚಾ ಮಾಡಿದ್ರೆ ಆಯ್ತಂತ ಮಾಡಿದ್ದೆ. ಮನ್ಯಾಗ ನಾನು ಎಷ್ಟು ಗ್ಲಾಸ್ ಅಂದರೆ ಗಾಜಿನ ಗ್ಲಾಸ್ಗಳನ್ನು ಕಲೆಕ್ಷನ್ ಅದಾವೆ ನಾನು, ಆದರೂ ನನಗೆ ಈ ಸ್ಟೀಲ್ದಾಗ ಕುಡ್ದಂಗೆ ಮಜಾ ಅದರ ಸಿಗೋದಿಲ್ಲ. ಸೊ ಒಂದು ಸ್ವಲ್ಪ ಚಾ ಕುಡಿದು ಈಗ ನಾನು ಇಲ್ಲಿ ಏನು ಅಂದ್ರೆ ಭಾಗ್ಯ ಸಿಸ್ಟರ್ ನಾನು ದೀಪಾವಳಿ ನಮ್ಮ ಮನೆ ಲಕ್ಷ್ಮೀ ಪೂಜಾದಾಗ ತೋರಿಸಿದ್ನಲ್ಲ, ಅವರ ಶಾಪ್ ಪೂಜೆಗೆ ಬಂದಿದ್ವಿ, ತುಳಸಿ ಪೂಜೆ ದಿನ ಇತ್ತು. ಸೊ ಅವ್ರ ಶಾಪಿಗೆ ಹಸ್ಬೆಂಡು ಜಲ್ದಿ ಬಂದಿದ್ರಲ್ಲ, ಅವ್ರಿಗೂ ಹೇಳಿದರು ಇಲ್ಲ ನಾನು ಟಯರ್ಡ್ ಆಗೈತಿ ನೀನೇ ಹೋಗಿ ಬಾ ಅಂದರು, ಇಲ್ಲ ಜಲ್ದಿ ಬಂದಿರಿ ಹೋಗಿ ಬರೋಣ ಅಂತ. ಹಂಗೆ ಅವರು ನಾನು ಇಬ್ಬರು ಬಂದ್ವಿ, ಬಂದು ಪೂಜೆ ಅಟೆಂಡ್ ಆದ್ವಿ. ಪೂಜೆ ಎಲ್ಲ ಚಂದಾಯಿತು. ಆಮೇಲೆ ಅವ್ರದ್ದು ಚಾಟ್ ಸೆಂಟರ್ ಇರೋದ್ರಿಂದ ಅಲ್ಲಿನೇ ಚಾಟ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಎಲ್ಲ ಆಯಿತು. ನಮ್ಮ ಅಪಾರ್ಟ್ಮೆಂಟಲ್ಲಿರೋರು ಸ್ವಲ್ಪ ಜನ ಮತ್ತು ಅವ್ರ ಫ್ಯಾಮಿಲಿ ಎಲ್ಲನೂ ಇತ್ತು. ಒಂದಿಷ್ಟು ಫೋಟೋಸ್ ತೊಗೊಂಡ್ವಿ. ಆಮೇಲೆ ಏನಂದ್ರೆ ಅವರು ಭಾಳ ಸ್ವೀಟ್, ನೋಡೋಕ್ಕೂ ಕ್ಯೂಟ್ ಅಂತಲೇ ಹೇಳ್ಬೋದು, ಪರ್ಸ್ನಲಿ ಇಷ್ಟ ಆಗ್ತಾರೆ. ಆಮೇಲೆ ನಂದವ್ರದ್ದು ಕ್ರೇಜ್ ಹೆಂಗಂದ್ರೆ ಈ ಫೋಟೋ ತಗೋಕ್ಕಿಂತ ವೀಡಿಯೋಸ್ ಮಾಡ್ಕೋದು ಜಾಸ್ತಿ. ನನ್ನ ಪ್ರತಿಯೊಂದು ಈ ವೀಡಿಯೋಸ್ ಮಾಡಿ ಫೋಟೋ ಮಾಡಿ ತೆಗೆದುಕೊಟ್ಟಿದ್ದ ಅವರೇ. ನನ್ನ ಫೋನಾಗ ಒಂದು ಫೋಟೋನೂ ತೆಗೆದಿರಲಿಲ್ಲ ನಾನು. ಅವ್ರಿಗೊಂದು ಮಾತು ಹೇಳಿದೆ ಅಂದರೆ ಅವ್ರು ಕಳಿಸ್ಬಿಡ್ತಾರೆ ಅವ್ರ ಫೋನಲ್ಲಿ ತೆಗೆದು. ನಿಜವಾಗ್ಲೂ ನನಗೊಂದು ಖುಷಿ ಏನಾಗ್ತೈತೆ ಅಂದ್ರೆ ನಾನು ಇರೋ ಕಡೆ ಎಲ್ಲ ಒಳ್ಳೆ ಜನ ಸಿಗ್ತಾರೆ, ಒಳ್ಳೆ ಸಪೋರ್ಟರ್ಸ್ ಸಿಗ್ತಾರೆ ಅನ್ನೋದೊಂದು ಖುಷಿ ಭಾಳ ಐತೆ. ಈಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಸುಮಾರು 9:06 ಆಗೈತಿ. ಈಗ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಪೂಜೆಗೆ ಹೋಗಿ ಬಂದ್ವಿ, ಅಲ್ಲೇ ಸ್ವಲ್ಪ ಚಾಟ್ ಎಲ್ಲ ತಿಂದು ಈಗ ಹಸ್ಬೆಂಡ್ ನನ್ನ ಮನೆಗೆ ಬಂದ್ವಿ. ಬಂದು ಬ್ಲಾಗ್ ಕಂಟಿನ್ಯೂ ಮಾಡೀನಿ. ಮಧ್ಯಾಹ್ನ ನಾನು ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಸ್ಬೆಂಡನ ಆಫೀಸ್ಗೆ ಹೋದರು. 7:30 ಹೋಗ್ಬಿಡ್ತಾರೆ ಅವರು. ಸೊ ಅವರು ಹೋಗುವಾಗೇನು ಕಸ ಹೊಡಿಯಲ್ಲ. ಒಂದೊಂದು ಸಲ ಅವರು ಎದ್ದೇಳ್ಕಿಂತ ಮುಂಚೆನೇ ನಾನು ಕಸ ಎಲ್ಲ ಹೊಡೆದು ದೇವ್ರ ಪೂಜೆ ಮಾಡಿಬಿಟ್ಟಿರ್ತೀನಿ. ಇಲ್ಲ ನಂಗೆ ಟಯರ್ಡ್ ಆಗಿತ್ತು ಅಂತಂದ್ರೆ ನಾನು ಅವರು ಆಫೀಸ್ಗೆ ಹೋದ್ಮೇಲೆ ಆರಾಮಾಗಿ ನಿಧಾನವಾಗಿನೇ ಕೆಲಸ ಮಾಡಿರ್ತೀನಿ. ಈಗ ಎದ್ದು ನೈಟ ನಾನೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ, ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ವರ್ಷ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ನನಗೆ ಈಸಿ ಆಗ್ತೈತೆ ಕೆಲಸ. ಈಗ ನಾನು ಕಸ ಎಲ್ಲ ಗುಡಿಸಿ ಟಿಫಿನ್ಗೆ ರೆಡಿ ಮಾಡ್ಕೊಳತ್ತೀನಿ. ಆಮೇಲೆ ಹಾಲು ಕಾಸು ಇಟ್ಟರಾಯಿತು ಅಂತೇಳಿ ನಿನ್ನೆ ತೊಗೊಂಡು ಬಂದು ಇಟ್ಟಿದ್ದೆ, ಕಾಸಕ್ಕೆ ಆಗಿರಲಿಲ್ಲ, ಹಂಗಾಗಿ ಅದಿಷ್ಟು ಕಾಸಕ್ಕೆ ಇಟ್ಟು ಟಿಫಿನಿಗೆ ರೆಡಿ ಮಾಡ್ಕೊಂಡ್ರೆ ಆಯ್ತಂತ. ಇವತ್ತು ನಾನು ಟಿಫಿನ್ಗೆ ದೋಸೆ ಮಾಡತ್ತೀನಿ. ಹಸ್ಬೆಂಡ್ ಮುಂಚೆ ಸೆಟ್ ದೋಸೆ ಅಂದರೆ ಭಾಳ ಇಷ್ಟಪಡೋರು, ದಪ್ಪ ದೋಸೆ ಹಾಕಿ ಕೊಡು ಅಂತೇಳಿ. ಬಟ್ ಈಗ ನಾವು ಮೊನ್ನೆ ತುಳಜಾಪುರಕ್ಕೆ ಹೋಗಿದ್ವಲ್ಲ ಮಹಾರಾಷ್ಟ್ರಕ್ಕೆ, ಅಲ್ಲಿ ಒಂದು ಮಸಾಲೆ ದೋಸೆ ತೊಗೊಂಡ್ರು, ಅದು ಕ್ರಿಸ್ಪಿಯಾಗಿ ತೆಳ್ಳಗಿತ್ತು. ನಾನು ಎಷ್ಟೇ ಸಲ ಕ್ರಿಸ್ಪಿ ಮಾಡಿಕೊಡ್ತೀನಿ ಅಂದರೂ ತಿಂತಿದ್ದಿಲ್ಲ ಅವರು. ಅವತ್ತಲ್ಲಿ ಹೋಗಿ ಬಂದು ಅಲ್ಲಿ ಟೇಸ್ಟ್ ಮಾಡಿ ಬಂದಾರಲ್ಲ, ಅವತ್ತಿಂದ ಇಲ್ಲ ನನಗೆ ಅದೇ ಥರ ದೋಸೆ ಬೇಕಂತೇಳಿ ಅನ್ನೋರು. ಹಂಗಾಗಿ ನಾನು ಯಾವಾಗಲೂ ಮಾಡಿದಾಗ ತಿಂತಿರ್ಲಿಲ್ಲ, ಈಗ ಅಲ್ಲಿ ಹೋಗಿ ಬಂದು ಅದೇ ಥರ ಬೇಕಂತಿರಲ್ಲ ಅಂತೇಳಿ ಕಾಡಿಸಿದೆ. ಹಂಗೆ ಇಲ್ಲ ಅದೇ ಥರ ದೋಸೆ ಮಾಡಂತ ಹೇಳಿದ್ಕೆ ಇವತ್ತು ನಾನು ನಿನ್ನೆ ಇಲ್ಲ ನಾನು ನೆನೆ ಇಟ್ಟು ಮಿಕ್ಸಿಗೆ ಹಾಕಿಟ್ಟಿದ್ದೆ ದೋಸೆ ಮತ್ತು ಪಡ್ಡು ಎರಡಕ್ಕೂ ಬರ್ತೈತೆ ಅಂತೇಳಿ.
ಇವತ್ತು ದೋಸೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡತ್ತೀನಿ. ಹಾಗಾಗಿ ಅದಕ್ಕೆಲ್ಲ ಜೋಡಿಸ್ಕೋಬೇಕಲ್ಲ, ಜೋಡಿಸ್ಕೊಂಡ್ರಾಯ್ತು ಅಂತ ಈಗ ನಾನು ಚಟ್ನಿಗೆ ಮೆಣಸಿನ್ಕಾಯಿ ಎಲ್ಲ ತೆಗ್ಲಾಕತ್ತೀನಿ. ಒಂದಿಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ನಾನು ಮಾಡಿ ಫ್ರಿಜ್ನಾಗ ಇಟ್ಬಿಟ್ಟಿರ್ತೀನಿ. ಅದು ಆಲೂಗಡ್ಡೆ ಪಲ್ಯ ಮತ್ತು ಕಾಳು ಪಲ್ಯಕ್ಕೆ ನಮ್ಗೆ ಎಮರ್ಜೆನ್ಸಿ ಇದು ಮೆಣಸಿನ್ಕಾಯಿ ಕಟ್ ಮಾಡೋಕ್ಕಾಗಲ್ಲಪ್ಪ ಅಂದಾಗ ನಾವು ಆ ಪೇಸ್ಟ್ ಹಾಕಿಬಿಟ್ರೆ ಕ್ವಿಕ್ಕಾಗಿ ಅಡುಗೆ ರೆಡಿಯಾಗಿಬಿಡ್ತೈತಿ. ನಾನು ಅದನ್ನು ಶೇರ್ ಮಾಡೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಯಾವ ರೀತಿ ಮಾಡೋದು ಅಂತ. ಪೂರ್ತಿ ನುಣ್ಣಗೇನು ರುಬ್ಬೋ ಅವಶ್ಯಕತೆ ಇಲ್ಲ, ಒಂದು ಎರಡು ಮೂರು ಸಲ ಎರಡು ಮೂರು ರೌಂಡ್ ಹಾಕಿದ್ರೆ ಸಾಕು ಮಿಕ್ಸಿಗೆ. ಸ್ವಲ್ಪ ತರಿ ತರಿ ಆಗಿತ್ತಂದ್ರೆ ಎಲ್ಲ ಮಲ್ಟಿಪರ್ಪಸ್ಸಿಗೆ ಬರ್ತೈತಿ. ನೀವು ಭಾಳ ಏನಂದ್ರೆ ಪೇಸ್ಟ್ ಥರ ಮಾಡಿದರೆ ಅಷ್ಟು ಚಲೋ ಅನಿಸಲ್ಲ ನೀವು ಪಲ್ಯ ಅದಕ್ಕೆ ಹಾಕಿದ್ರೆ. ಇಲ್ಲಿ ನೋಡ್ರಿ ಎಷ್ಟು ಚಂದ ಇಟ್ಟು ಉಬ್ಬಿ ಬಂದೈತೆ ಅಂತೇಳಿ, ಮಸ್ತ್ ಉಬ್ಬಿ ಬಂದೈತಿ. ನಾನು ಇಡ್ಲಿಗೂ ಅಷ್ಟೇ ರವೆ ಬಳಸಲ್ಲ, ಇದೇ ಮೆಥಡ್ ಒಳಗೇ ಇಡ್ಲಿ ಮಾಡಿರ್ತೀನಿ. ಬಟ್ ಇದು ಹೋಟೆಲ್ ಸ್ಟೈಲ್ ದೋಸೆ ಆಗಿರೋದ್ರಿಂದ ನಾನು ಮೆಂತ್ಯ ಮತ್ತು ಕಡಲೆಬೇಳೆ ಎಕ್ಸ್ಟ್ರಾ ಆ್ಯಡ್ ಮಾಡೀನಿ. ಇನ್ನು ಇಡ್ಲಿ ಮಾಡ್ತೀನಿ ಅಂದರೆ ಮೆಂತ್ಯ ಕಡಲೆಬೇಳೆ ನಾನು ಆ್ಯಡ್ ಮಾಡಲ್ಲ, ಬರೀ ಅಕ್ಕಿ ಉದ್ದಿನಬೇಳೆ ಇವೆರಡೇ ಹಾಕಿರ್ತೀನಿ. ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಮಾತ್ರ ಹಾಕಿರ್ತೀನಿ. ಇಡ್ಲಿ ಮಾತ್ರ ಸೂಪರ್ ಬರ್ತಾವೆ. ಅದೂ ನಾನು ಮತ್ತೆ ಬೇಕಂದರೆ ಕೇಳ್ರಿ ನೆಕ್ಸ್ಟ್ ಯಾವಾಗನ ಶೇರ್ ಮಾಡ್ತೀನಿ ಅಂತ. ನಾನು ಈಗ ಒಂದು ಸ್ವಲ್ಪ ಚಳಿ ಇರೋದ್ರಿಂದ ಇಟ್ಟು ಉಬ್ಬಿ ಬರಲ್ಲ, ಹಂಗಾಗಿ ಒಂದೆರಡು ಸ್ಪೂನ್ ಉಪ್ಪು ಹಾಕಿ ನಾನು ಹಿಟ್ಟನ್ನು ರುಬ್ಬತೀನಿ. ಅಂದ್ರೆ ಚಂದ ಉಬ್ಬಿ ಬರ್ತೈತಿ, ಹುಳಿನೂ ಬರ್ತೈತಿ, ಅಷ್ಟು ಜಾಸ್ತಿ ಹುಳಿ ಏನೂ ಬರಲ್ಲ, ಮೀಡಿಯಮ್ ಹುಳಿ ಬಂದಿರ್ತೈತಿ. ಈಗ ಕರೆಕ್ಟ್ ಉಬ್ಬಿತ್ತು, ಒಂದು ಏನಾದ್ರು 9 ಗಂಟೆಗೆ ನೋಡಿದ್ದೆ ಅಂದ್ರೆ ಉಬ್ಬಿ ಎಲ್ಲ ಕಡೆ ಚೆಲ್ಲಾಡ್ಬಿಡ್ತಿತ್ತು. ಹಂಗಾಗಿ ಹೆಂಗೂ ಜದ್ಲಿ ನೋಡಿದೆ, ಮತ್ತು ಒಂದು ಸ್ವಲ್ಪ ತೆಗೆದು ಫ್ರಿಜ್ನಾಗ ಇಟ್ಟರಾಯ್ತು ಅಂತ ಟ್ರಾನ್ಸ್ಫರ್ ಮಾಡತ್ತೀನಿ. ಹೊರಗಡೆ ಇಟ್ಟಿವಿ ಅಂದ್ರೆ ಜಾಸ್ತಿ ಹುಳಿ ಬಂದುಬಿಡ್ತೈತಲ್ಲ, ಹಂಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ಈಗ ನಾನು ಹೊರಗಡೆ ಇಟ್ಟು ಮಿಕ್ಕಿದ್ದನ್ನು ನಾನು ಫ್ರಿಜ್ನಾಗ ಇಟ್ಟೆ ಅಂತಂದ್ರೆ ನಾಳೆ ಮತ್ತೆ ಪಡ್ಡೇನಾರ ಮಾಡ್ಬೋದು ಅಂತೇಳಿ. ಯಾರೆಲ್ಲ ಈ ರೀತಿ ಮಾಡ್ತೀರಿ ತಿಳಿಸ್ರಿ. ಅದು ಫ್ರಿಜ್ನೊಳಗೆ ಇಡುವಷ್ಟರಲ್ಲಿ ಹಾಲು ಉಕ್ಕಿಬಿಡ್ತು, ಇಷ್ಟು ತನ ಮುಂದೆ ನಿಂತಿದ್ದೆ ಹಾಲೇ ಉಕ್ಕಿರಲಿಲ್ಲ, ಈಗ ಈ ರೀತಿ ಉಕ್ಕಿಬಿಡ್ತು. ಮತ್ತು ಅದು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಂದ್ರೆ ಆಲೂಗಡ್ಡೆನೂ ಬೇಯಿಸ್ಲಾಕಿಟ್ಟಿದ್ದೆ ಕುಕ್ಕರ್ಗೆ. ಹಿಂಗೆ ಒನ್ ಬೈ ಒನ್ ಕೆಲಸ ಮಾಡಿಕೊಂಡ್ರೆ ಈಸಿಯಾಗಿ ಬಿಡ್ತೈತಿ. ಇದಿಷ್ಟು ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಅಂದ್ರೆ ಆಮೇಲೆ ಪೂಜೆ ಮಾಡೋಷ್ಟರಲ್ಲಿ ಹಸ್ಬೆಂಡ್ ಮತ್ತು ಟಿಫಿನಿಗೆ ಬರ್ತಾರೆ, ಆವಾಗ ಅವ್ರಿಗೆ ದೋಸೆ ಬಿಸಿದು ಹಾಕಿ ಕೊಡ್ರಾಯ್ತು ಅಂತೇಳಿ. ಹಸ್ಬೆಂಡನು ಟಿಫಿನ್ ಮಾಡಿ ಆಫೀಸ್ಗೆ ಹೋದ್ರು, ಈಗ ನಾನು ಟಿಫಿನ್ ಮಾಡತ್ತೀನಿ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ನು ನಾನು ಎಂಡ್ ಮಾಡತ್ತೀನಿ. ಇವತ್ತಿನ ವ್ಲಾಗ್ ಹೆಂಗನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದೇ ತಿಳಿಸ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಂಡ್ವರೆಗೂ ನೋಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ. ಹೊಸಬ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ದೋಸೆ ಅಂತೂ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿತ್ತು, ಚಟ್ನಿನೂ ಅಷ್ಟೇ ಸ್ಪೈಸಿಯಾಗಿತ್ತು. ಆಮೇಲೆ ಆಲೂಗಡ್ಡೆ ಪಲ್ಯ ಇದರೊಂದಿಗೆ ನನ್ನ ಇವತ್ತಿನ ಬೆಳಗ್ಗೆ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಬೆಳಗ್ಗೆನವರೆಗೂ ನನ್ನ ರುಟೀನ್ ಶೇರ್ ಮಾಡೀನಿ. ಸಿಗೋಣ ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.